ಒಂದು ಕಡೆ ಜನಪ್ರತಿನಿಧಿಗಳ ಒಂದಷ್ಟು ಗೂಂಡಾವರ್ತನೆಗಳನ್ನು ನಾವು ನೋಡ್ತಾ ಇರ್ತೀವಿ. ಇನ್ನೊಂದು ಕಡೆ ಜನಪ್ರತಿನಿಧಿಗಳ ಮನೆಯವರು ಸಾಕಷ್ಟು ಒಂದು ಗೂಂಡಾವರ್ತನೆಯನ್ನು ತೋರ್ತಾರೆ. ಅದೇ ರೀತಿಯಾದಂಥ ಒಂದು ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮೈಸೂರಿನಲ್ಲಿ ಕಾರ್ಪೊರೇಟರ್ ಪತಿಯೊಬ್ಬರು ಇವರು ಒಂದು ಗೂಂಡಾವರ್ತನೆಯನ್ನು ತೋರಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇದೆ. ಮಹಿಳೆಯೊಬ್ಬರ ಮನೆ ಮುಂದೆ ನಿಂತ್ಕೊಂಡು ಬಟ್ಟೆ ಬಿಚ್ಚಿ ದುರ್ವರ್ತನೆಯನ್ನು ಇವರು ಮಾಡಿದ್ದಾರೆ. ಕಾರ್ಪೊರೇಟರ್ ಶಾರದಾ ಅಂತೇಳಿ ಅವರ ಪತಿ ಈಶ್ವರ್ ಅವರು ಈ ರೀತಿಯಾದಂಥ ಒಂದು ಗೂಂಡಾಗಿರಿಯನ್ನು ಪ್ರದರ್ಶಿಸಿದ್ದಾರೆ. ಜೆಪಿ ನಗರ ಸಿ ಬ್ಲಾಕ್ನಲ್ಲಿರುವಂತಹ ಒಬ್ಬ ಮಹಿಳೆಯ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದ್ದಾರೆ. ಮನೆ ಮುಂದೆ ಕಾಮಗಾರಿ ನಡೀತಾ ಇತ್ತು, ಆ ಒಂದು ಕೇಬಲ್ ಡ್ಯಾಮೇಜ್ ಆಯ್ತಂತೆ ಆ ಒಂದು ಕಾಮಗಾರಿ ಟೈಮಲ್ಲಿ. ಸೊ ಡ್ಯಾಮೇಜ್ ಸರಿಪಡಿಸುವಂತೆ ಕಾರ್ಪೊರೇಟರ್ಗೆ ಮಹಿಳೆ ಮನವಿಯನ್ನ ಮಾಡಿದ್ರು. ಸೊ ಮಹಿಳೆ ಮನವಿಗೆ ಸ್ಪಂದಿಸಬೇಕಿತ್ತು, ಆದರೆ ಸ್ಪಂದಿಸಿಲ್ಲ, ಬೇಜವಾಬ್ದಾರಿ ವರ್ತನೆಯನ್ನು ತೋರಿದಾರಂತೆ. ಅದನ್ನ ಪ್ರಶ್ನಿಸಿದ್ದಾರೆ ಆ ಮಹಿಳೆ. ಯಾಕೆ ಈ ರೀತಿ ಮಾಡಿದ್ರಿ, ಇಷ್ಟು ದಿನ ಆದರೂ ನಾವು ಕೇಳ್ತಾ ಇದ್ರು, ಯಾಕೆ ನಮಗೆ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ. ಆಗ ಕಾರ್ಪೊರೇಟರ್ ಪತಿ, ಶಾರದಾ ಅವರ ಪತಿ ಅಲ್ಲಿಗೆ ಬಂದಿದ್ದಾರೆ, ನೋಡಿ ಸ್ಥಳಕ್ಕೆ ಬಂದಿದ್ದಾರೆ, ನೋಡ್ಬೋದು ಈ ವಿಷಯದಲ್ಲಿ. ಅವರು ರೆಡ್ ಮಾರ್ಕ್ ನಾವು ಏನು ಮಾಡಿ ತೋರಿಸ್ತಾ ಇದೆಯಲ್ಲ ಅವರೇ, ಆಹ್ ಏನು ಸರ್ಪ ಆಗ್ತಾರೆ, ಓಹ್ ತೊಡೆ ತಟ್ಟಿ ರಣವೀಳ್ಯವನ್ನು ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದಾರಾ, ಏನು ಕತೆ ಇದು? ಒಬ್ಬ ಜನಪ್ರತಿನಿಧಿಯ ಪತಿ ಎಲ್ಲೋ ಎಷ್ಟೋ ಭಾಗಗಳಲ್ಲಿ ನಾವು ನೋಡ್ತೀವಿ, ಹೆಣ್ಮಕ್ಳು ಜನಪ್ರತಿನಿಧಿಗಳಾಗಿರ್ತಾರೆ, ಬಟ್ ಅವರ ಹೆಸರಿನಲ್ಲಿ ಅವರ ಮನೆಯವರು, ಅವರ ಅಣ್ಣಂದರು, ಅವರ ಪತಿಯಂದರು ಇವರು ರಾಜಭಾರವನ್ನು ಮಾಡ್ತಾ ಇರ್ತಾರಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಕಾರ್ಪೊರೇಟ್ ಪತಿ ಒಂದು ಗೂಂಡಾವರ್ತನೆಯನ್ನು ತೋರಿದ್ರು, ಈಗ ಎಲ್ಲೆಡೆ ಆಕ್ರೋಶಕ್ಕೆ ಕಾರಣವಾಗ್ತದೆ. ಈಶ್ವರ್ ಅಂತ ಹೇಳಿ ಇವರ ಹೆಸರು. ಈಶ್ವರನಷ್ಟೇ ಕೋಪ ನನಗೂ ಬರುತ್ತೆ ಅಂತೇಳಿ ಒಂದು ರುದ್ರ ತಾಂಡವನ ಹೇಗೆ ಮಾಡೋದು ಅನ್ನೋದನ್ನ ಬಹುಶಃ ಹಿಂಗೆ ತೋರಿಸ್ತಾ ಇದ್ದಾರೆ ಅನ್ಸುತ್ತೆ. ಈಗ ಅಲ್ಲಿನ ಸ್ಥಳೀಯರೇ ಇವರಿಗೆ ಛೀಮಾರಿ ಹಾಕ್ತಾ ಇದ್ದಾರೆ, ಸ್ಥಳೀಯರೇ ಹುಡುಗಿ ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ಇಂಥವ್ರಿಗೆ. ಅಲ್ಲಿ ಹೋಗಿ ನಿಂತ್ಕೊಂಡು ಶರ್ಟ್ ಬಿಚ್ಚಾಕಿ ಒಡೆ ತಟ್ಟಿ ಏನು ಸಾಧಿಸ್ಪಡ್ಸೋಕೆ ಹೋಗ್ತಾ ಇದ್ದಾರೆ ಇವರು. ನೋಡಿ, ಅವ್ರನ್ನ ತಡೆಯೋಕ್ಕೆ ಬಂದಿರೋರನ್ನೆಲ್ಲ ತಳ್ಳಿ ಗೂಂಡಾವರ್ತನೆಯನ್ನು ಕೊಡ್ತಾರೆ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಇಂಥವ್ರ ಮೇಲೆ ಪ್ರಕರಣ ದಾಖಲಾಗಬೇಕು, ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಕೂಡ ಈಗ ಅಲ್ಲಿನ ಸ್ಥಳೀಯರು ಒತ್ತಾಯಿಸ್ತಾರೆ.